ಸ್ನೇಹಿತರೆ ನಮಸ್ಕಾರ. ಯಾರೋ ಒಬ್ಬ ಕಿಡಿಗೇಡಿ ಪ್ರಕೃತಿನ ಕೊಂದು ಬದುಕಬೇಕು ಅನ್ನೋ ಮೂಢನಂಬಿಕೆ ಇಟ್ಕೊಂಡಿದ್ದಾನೆ. ಇದಕ್ಕೂ ಸಾಧ್ಯ ಇಲ್ಲ. ಸನಾತನ ಧರ್ಮದ ಮೂಲವೇ ಪ್ರಕೃತಿ. ವೇದಗಳು ಉಪನಿಷತ್ತುಗಳು ಎಲ್ಲವೂ ಹೇಳಿದೆ ಸನಾತನ ಧರ್ಮದ ಮೂಲವೇ ಪ್ರಕೃತಿ ಅಂತ. ಸನಾತನ ಅಂತ ಹೆಸರು ಬರೋದೆ ಪ್ರಕೃತಿಯಿಂದ. ಆ ಥರ ಪ್ರಕೃತಿಯನ್ನು ಪೂಜಿಸೋರಾಗಿ ನಾವು ನೋಡಿ ಈ ಥರ ಮರನ ತಪ್ಪೆ ತೆಗೆದಿದ್ದಾನೆ. ಅದಕ್ಕೆ ಅಣ್ಣ ಹೇಳಿದರು ಇದಕ್ಕೆ ಏನು ಔಷಧಿ ಹಾಕ್ಬೋದು ಅಂತ ಕೇಳಿದಾಗ ಸಗಣಿ ಎಲ್ಲ ಪುಡಿ ಉಪ್ಪು ಮತ್ತು ಶುಂಠಿ ಹಾಕ್ರಿ ಅಂತ ಅಂದರು. ಪುಡಿ ಉಪ್ಪು ಬೆಲ್ಲ ಶುಂಠಿ ಪೇಸ್ಟ್ ಮಾಡಿ ಹಾಕಿದ್ದೀನಿ, ಕೆಳಗೆ ಸಗಣಿ ಹಾಕಿದ್ದೀನಿ ಅಂದೇ ಹಸಿಂದು ಹಚ್ಚುತ್ತಾ ಇದ್ದೀವಿ. ದಯವಿಟ್ಟು ಈ ಥರದ ಕೃತ್ಯಗಳನ್ನು ಮಾಡಬೇಡಿ. ಸಾವಿರ ಸಾವಿರ ಮೈಲಿಯ ಪಯಣ ಮಾಡ್ತೀರಾ ದೇವರಿಗಾಗಿ, ಸಾವಿರಗಟ್ಟಲೆ ದುಡ್ಡನ್ನು ಹಾಕ್ತೀರಾ ದೇವರಿಗಾಗಿ. ನಿಜವಾದ ದೇವರನ್ನೇ ನೀವು ಕೊಲ್ತಾ ಇದ್ದೀರಾ, ನಿಜವಾದ ದೇವರನ್ನ ಕೊಲ್ತಾ ಇದ್ದೀರಾ. ಈ ಜಗತ್ತಲ್ಲಿ ಎಲ್ಲ ಮಠ ಮಂದಿರಗಳನ್ನು ದೇವಾಲಯಗಳನ್ನು ಇಲ್ಲದೇ ಇದ್ರೂ ಬದುಕ್ಬೋದು. ಮಠ ಮಂದಿರಗಳು ದೇವಾಲಯಗಳು ಶ್ರದ್ಧಾ ಕೇಂದ್ರಗಳು ಯಾವಿಲ್ಲ ಅಂದರೂ ಬದುಕ್ಬೋದು. ಆದರೆ ಒಂದೇ ಒಂದು ದಿನ, ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ, ಹತ್ತು ನಿಮಿಷ, ಒಂದೆರಡು ನಿಮಿಷ ಮರ ಇಲ್ಲ, ಉಸಿರಾಡ್ತಾ ಇಲ್ಲ, ಮರಗಳಿಲ್ಲ ಅಂತ ಅಂದರೆ ಊಹೆನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇಡ. ಬದಲಾಗಿ ಪ್ರಕೃತಿಯನ್ನು ಗೌರವಿಸೋಣ, ಪೂಜಿಸೋಣ. ಅದೇನು ನಮಗೇನು ಕೇಳ್ತಾ ಇಲ್ಲ. ಅದ್ರಾರಿಕದು ರೋಡ್ ಸೈಡಲ್ಲಿ ಇರೋವಂಥ ಮರನ ಕಿಡಿಗೇಡಿತನದಿಂದ ಇವರ ಸ್ವಾರ್ಥಕ್ಕೋಸ್ಕರ ಈ ಥರ ಮಾಡಿದರೆ ಇದಾಗಬಾರ್ದು. ವೃಕ್ಷದಲ್ಲಿ ಕೇಳ್ಕೊಂತೀನಿ ನಾನು ಈ ಥರದ ಕಿಡಿಗೇಡಿಗಳನ್ನು, ಪ್ರಕೃತಿಯಲ್ಲಿ ಕೇಳ್ಕೊಂತೀನಿ ಈ ಥರದ ಕಿಡಿಗೇಡಿಗಳನ್ನು ಈ ಭೂಮಿಗೆ ನೀನು ಕೊಡಬೇಡ ತಾಯಿ ಅಂತ ನಾನು ಈ ವೃಕ್ಷದಲ್ಲಿ ಕೇಳ್ಕೊತ ಇದ್ದೀನಿ. ದಯವಿಟ್ಟು ಬೇಡ ಸ್ನೇಹಿತರೆ. ಶುಂಠಿ ಪೇಸ್ಟ್ ಇರುತ್ತೆ, ತಿರುವನು ವಿನಯ್ ಅಂತ ಇವರು ಈಗ ರಸ್ತಾಗ ಜಾಯ್ನ್ ಆಗಿದ್ದಾರೆ. ವೃಕ್ಷ ರಕ್ಷಕ್ಕೆ ನಾವು ಬರ್ತೀವಿ ಅಂತ ಬಂದಿದ್ದಾರೆ. ಶ್ರೀನಿವಾಸ್ ಅಂತ ತರೀಕೆರೆ ಹುಡುಗರು, ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಇವತ್ತಿಗೆ ನಾವು ಮೂರು ಜನ ಆಗಿದ್ದೀವಿ ವೃಕ್ಷ ರಕ್ಷಣೆ ಮಾಡಬೇಕು ಅಂತ ಬಂದಿದ್ದಾರೆ. ಸೈತ್ಯೆಯಿಂದ ಬಂದಿರೋದು, ಯಾರನ್ನು ಬಲವಂತದಿಂದ ಕರೆದಿಲ್ಲ. ಯಾವ ತಾಯಿ ಹೆತ್ತಳು ನಿನ್ನ, ಯಾರೋ ಇಟ್ಟರು ನಿನಗೆ ಆ ಹೆಸರು ಪ್ರತಾಪ ಅಂತ, ಆ ಹೆಸರಿಗೆ ತಗ್ಗಟ್ಟಾಗಿದೆಯಲ್ಲೋ. ನಿಮಿಷ ನಿಮಿಷವೂ ಪರಿಸರಮ್ಮನಿಗಾಗಿ ಪರಿತಪಿಸ್ತೀಯಲ್ಲೋ ನೀನು. ನಿನ್ನ ಕೆಲಸ ನೀನು ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ಯಾವಾಗಲೂ ಒಂದು ಪ್ರಾಣಿ ಒದ್ದಾಡಿದ್ರೂ ಒದ್ದಾಡ್ತೀಯ, ಗಿಡ ಮರ ಒದ್ದಾಡಿದ್ರೂ ಒದ್ದಾಡ್ತೀಯ. ಯಾರು ನಿನ್ನ ಹೆತ್ತಿದ್ದು ಆ ಎಮ್ಮನಿಗೆ ಮೊದಲು ನಮಿಸಬೇಕು ಕಣ. ಎಂಥ ಒಳ್ಳೆ ಗುಣನೋ, ರಾತ್ರಿ ಹಗಲು ಬಿಸಿಲು ಮಳೆ ಎಲ್ಲವನ್ನು ಲೆಕ್ಕಿಸದೆ ಪರಿಸರಮ್ಮನ ಸೇವೆಗೆ ನಿಂತುಬಿಟ್ಟಿದೆಯಲ್ಲೋ ಪ್ರತಾಪ. ಎಂಥ ಒಳ್ಳೆ ಹುಡುಗ ಕಣೋ ನೀನು. ಇತ್ತೀಚೆಗೆ ವೃಕ್ಷ ರಕ್ಷಾ ಸೇರಿ ನಮಗೆಲ್ಲ ತುಂಬ ಸಂತೋಷ ತಂದಿದೆ ಕಣೋ. ತರೀಕೆರೆ ಪ್ರಾಂತ್ಯದಲ್ಲಿ ನಮಗೊಂದು ಧೈರ್ಯ ನೀನಿದೀಯಾ ಅಂತ, ಅಲ್ಲಿನ ಮರಗಳ ರಕ್ಷಣೆಗಾಗಿ ನೀನಿದೀಯಾ ಅಂತ. ನಿನ್ನ ನಡೆ ನುಡಿಯಿಂದ ಗೊತ್ತಾಗತ್ತೆ ಎಂಥ ಸಂದರ್ಭದಲ್ಲಿ ವೃಕ್ಷಕ್ಕಾಗಿ ಜೀವ ಕೊಡಲು ಸಿದ್ಧವಾಗ್ಬಿಡ್ತೀಯ ಅಂತ. ಒಳಿತಾಗಲಿ ಕಣ, ಒಳಿತಾಗಲಿ. ಇಷ್ಟು ಮಾಡಿದೆಯಲ್ಲ ಆ ಮರ ಬೆಳ್ಕೊಂಬಿಡುತ್ತೆ ಬಿಡು, ಅದರ ಆಶೀರ್ವಾದ ನಿನಗೆ ಸದಾ ಇರುತ್ತಪ್ಪ. ನಿನ್ನ ಜೊತೆಗೂಡಿದ ಅವರಿಬ್ಬರೂ ಅವರೂ ಅಷ್ಟೇ ತುಂಬ ಸಂತೃಪ್ತರಾಗಿ ಬದುಕ್ತಾರೆ ನೋಡು ಜೀವನದಲ್ಲಿ. ಪರಿಸರಮ್ಮನ ಗುಣನೇ ಹಂಗು, ಸ್ವಂತ ತಾಯಿಗಿಂತ ಹೆಚ್ಚು ಕಣ ಅದು. ನಿನ್ನ ತಾಯಿಯ 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 ತಾಯಿಗೂ ಜನ್ಮ ಕೊಟ್ಟಂತಹ ಪರಿಸರಮ್ಮ ಕಣ ಅಮ್ಮ. ಒಳಿತಾಗಲಿ, ಧನ್ಯವಾದ, ಅಹೋರಾತ್ರ.